ಯಾವುದ್ರಲ್ಲಿ ಕಾಂಟ್ರವರ್ಸಿ ಮಾಡೋಣ, ಯಾವುದ್ರಿಂದ ಮೈಲೇಜ್ ಗಿಟ್ಸ್ಕೊಳ್ಳೋಣ, ಯಾವುದ್ರಲ್ಲಿ ನಮ್ಮ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಒಬ್ಬರ ಮೇಲೊಬ್ಬರು ಬ್ಲೇಮ್ ಗೇಮ್ ಮಾಡ್ತಿರುವಾಗ ಇನ್ನೊಂದು ಅವಕಾಶ ಸಿಕ್ಕಿದೆ ನೋಡಿ. ನೆಕ್ಸ್ಟ್ ಕಾಂಟ್ರವರ್ಸಿ ಮೆಟೀರಿಯಲ್ ಇದೆ ಅನಿಸ್ತಾ ಇದೆ. ಈ ದೃಶ್ಯನ ಮೇಲ್ಗಡೆಯಿಂದ ನೋಡ್ತಾ ಇದ್ದೀರಾ, ಇದು ಶಿವಮೊಗ್ಗದ ಏರ್ಪೋರ್ಟ್, ನರೇಂದ್ರ ಮೋದಿ ಉದ್ಘಾಟಿಸೋಕೆ ಬರ್ತಾ ಇರುವಂತ ಏರ್ಪೋರ್ಟ್. ಈ ಏರ್ಪೋರ್ಟ್ ನೋಡಿ, ಮೇಲಿನಿಂದ ಕಮಲದ ಚಿಹ್ನೆ ತರ ಇದನ್ನ ಡಿಸೈನ್ ಮಾಡಲಾಗಿದೆ. ಓ, ಇದನ್ನ ಬಿಜೆಪಿಯವರು ತಮ್ಮ ಪಕ್ಷದ ಚಿಹ್ನೆ ತರ ಡಿಸೈನ್ ಮಾಡಿದ್ದಾರೆ, ಇದರಲ್ಲೂ ರಾಜಕೀಯ ಮಾಡಿದ್ದಾರೆ. ಸರ್ಕಾರದ ದುಡ್ಡು, ಜನರ ದುಡ್ಡಲ್ಲಿ ತಮ್ಮ ಪಕ್ಷದ ಚಿಹ್ನೆ ತರ ಏರ್ಪೋರ್ಟ್ ಅನ್ನ ಡಿಸೈನ್ ಮಾಡಿ ಅಲ್ಲಿ ಕೂಡ ಪ್ರಚಾರ ಗಿಟ್ಸ್ಕೋತಾ ಇದ್ದಾರೆ. ಇದೊಂದು ಕಾಂಟ್ರವರ್ಸಿ ಸದ್ಯದಲ್ಲಿ ಶುರುವಾಗೋದು ಬಾಕಿ ಇದೆ. ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ ಕೂಡ ಇದು. ಆದರೆ ಬಿಜೆಪಿಯವರು ಹೇಳ್ತಾರೆ, ಅದನ್ನ ನಾವು ಡಿಸೈನರ್ಗೆ ಬಿಟ್ಟಿದ್ದೀವಿ, ಅದನ್ನು ನಾವು ಎಂಜಿನಿಯರಿಗೆ ಬಿಟ್ಟಿದ್ದೀವಿ, ಅವರು ಯಾವ ರೀತಿ ಮಾಡಬೇಕು ಅಂದ್ಕೊಂಡ್ರೋ ಆ ರೀತಿ ಮಾಡಿದ್ದಾರೆ. ನಾವೇನು ಅವ್ರಿಗೆ ಕಮಲ ಚಿಹ್ನೆ ಥರ ಮಾಡಿ ಅಂತ ಹೇಳಲಿಲ್ಲ, ಕೈ ಚಿಹ್ನೆ ಥರ ಮಾಡಿದ್ರು ನಾವೇನು ಬೇಡ ಅಂತಿರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಈ ಹಿಂದೆನೂ ಈ ಥರ ಸಾಕಷ್ಟು ಆಗಿದ್ದಾವೆ. ಈಗ ನೋಡಿ, 8,000 ಶಾಲಾ ಕೊಠಡಿಗಳಿಗೆ ನಾವು 8,000-9,000 ನಾವು ಅರುಣೋದಯದ ಬಣ್ಣ ಬಳಿತೀವಿ ಅಂತ ಹೇಳಿದರು. ಅರುಣೋದಯದ ಬಣ್ಣ ಅಂತ ಹೇಳಿದರೆ ಕೇಸರಿ ಬಣ್ಣನೇ ಆಗುತ್ತೆ. ಸೂರ್ಯೋದಯದ ಸಂದರ್ಭದಲ್ಲಿ ಕಾಣಿಸುವಂಥ ಬಣ್ಣ ಕೇಸರಿ ಬಣ್ಣ. ಸೊ ಇದನ್ನು ಆ ಏನು ಬಳಿಯುವಂತಹ ವ್ಯಕ್ತಿ ಯಾರಿರ್ತಾರೆ, ಯಾರು ಅದನ್ನು ಡಿಸೈಡ್ ಮಾಡ್ತಾರೆ, ಯಾರು ಎಕ್ಸ್ಪರ್ಟ್ ಇರ್ತಾರೆ, ಅವ್ರು ಯಾವ ಬಣ್ಣ ಬಳಿರಿ ಅಂತ ಹೇಳ್ತಾರೆ, ಯಾವ್ದು ಚೆನ್ನಾಗಿರುತ್ತೋ ಅದನ್ನು ಬಳಿಯೋದಕ್ಕೆ ಹೇಳ್ತೀವಪ್ಪ. ನಮ್ಮ ಸರ್ಕಾರದ ವೈಯಕ್ತಿಕ ನಿರ್ಧಾರ ಏನೂ ಇಲ್ಲ. ನಾವು ಬಳಿತಾ ಇರೋದು ಕೇಸರಿ ಬಣ್ಣನೂ ಅಲ್ಲ, ಇದು ಅರುಣೋದಯದ ಬಣ್ಣ, ಸೂರ್ಯೋದಯದ ಬಣ್ಣ ಅಂತ ಬಿಜೆಪಿಯವರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ರು. ಇದನ್ನು ಕೂಡ ಹಾಗೆ ಮಾಡ್ಕೋತಾರೆ, ಗೊತ್ತಿಲ್ಲ ಇದೀಗ ನೆಕ್ಸ್ಟ್ ಕಾಂಟ್ರವರ್ಸಿ ಆಗುತ್ತೆ ಏನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಹಾಗೆ ಕಾಣಿಸ್ತಾ ಇದೆ.